ನಮಸ್ಕಾರ, ನನ್ನ ಹೆಸರು ಗಣೇಶ್ ಅಂತ, ಗ್ರಾಮ ಪಂಚಾಯತ್ ಸದಸ್ಯರ ಕೂಡಮೇಲೆ. ಏನಿಲ್ಲ, ನಮ್ಮದು ದೇವಸ್ಥಾನ ಪುರಾಣ ಪ್ರಸಿದ್ಧ ದೇವಾಲಯ, ತುಂಬ ಇತಿಹಾಸವುಳ್ಳಂತಹ ನಮ್ಮ ಗಣಪತಿ ದೇವಾಲಯ. ಇಷ್ಟು ವರ್ಷದಿಂದ ಚೆನ್ನಾಗಿತ್ತು, ಈಗ ಮೊನ್ನೆ ಧಾರಾಕಾರ ಮಳೆಯಿಂದ ದೇವಸ್ಥಾನ ಸೋರ್ತಾ ಇದೆ. ಮೊನ್ನೆ ಶಾಸಕರಲ್ಲಿ ನಾನೊಂದು ವಿನಂತಿ ಮಾಡ್ತೀನಿ, ದಯವಿಟ್ಟು ನಮ್ಮ ದೇವಸ್ಥಾನ ಉಳಿಸ್ಕೊಡಿ. ಅಧಿಕಾರಿಗಳಿಗೆ ಈಗಾಗಲೇ ನಾವು ತಿಳಿಸಿದ್ದೇವೆ ದೇವಸ್ಥಾನ ಸೋರ್ತಾ ಇದೆ ಅಂತ. ಎಲ್ಲ ರಾಜಕೀಯ ನಾಯಕರು ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ, ದೇವಸ್ಥಾನ ಎಲ್ಲ ದರ್ಶನ ಮಾಡ್ಕೊತಾರೆ, ಒಳ್ಳೆ ಪದವಿಗೆ ಹೋಗ್ತಾರೆ. ಅದೇ ಏನೋ ನಮ್ಮ ದೇವಸ್ಥಾನನೇ ಮರೆತು ಬಿಟ್ಟಿದ್ದಾರೆ. ದಯವಿಟ್ಟು ನಾನು ಎಲ್ಲರಲ್ಲಿ ವಿನಂತಿ ಏನಂದರೆ, ನಮ್ಮ ದೇವಸ್ಥಾನ ಉಳಿಸ್ಕೊಡಿ ಅನ್ನೋಂಥ ಮಾತ್ರ ನಾನು ಈ ಮೂಲಕ ನಮ್ಮ ಶಾಸಕರಿಗೆ ಇದು ಮಾಡ್ತಾ ಇದ್ದೀನಿ. ನಮ್ಮ ಶಾಸಕರು ಈಗಾಗಲೇ ಒಂದ್ಸಲ ಬಂದು ಹೇಳಿದ್ರು, ಅವತ್ತು ನಮ್ಮ ಗಣೇಶ್ ಎಂ ಟಿ ವಿ ನಾಗರಾಜ್ ಅವರು, ನಾನು ಒಂದು ದೇವಸ್ಥಾನ ಗೋಪುರ ಎಲ್ಲ ವಿಮಾನ ಗೋಪುರ ಎಲ್ಲ ಮಾಡಿಸ್ಕೊಡ್ತೀನಿ ಅಂತ. ಈ ಇನ್ನೂ ಕಾಮಗಾರಿ ಏನೂ ಶುರುವಾಗಿಲ್ಲ, ಈಗಾಗಲೇ ದೇವಸ್ಥಾನ ಹದಗೆಟ್ಟಿದೆ, ಸೋರ್ತಾ ಇದೆ, ಭಕ್ತಾದಿಗಳಿಗೆಲ್ಲ ತೊಂದರೆ ಆಗ್ತಾಯಿದೆ. ದಯವಿಟ್ಟು ನಮ್ಮ ದೇವಸ್ಥಾನ ಉಳಿಸ್ಕೊಡಿ ಅಂತ ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಇಲ್ಲ, ನಮ್ಮ ದೇವಸ್ಥಾನ ಈಗಾಗಲೇ ಪುರಾಣ ಪ್ರಸಿದ್ಧ ದೇವಸ್ಥಾನ, ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸದ್ದು. ಇಂಥ ದೇವಸ್ಥಾನ ಈಗ ಸೋರ್ತಾ ಇದೆ, ತುಂಬ ಹದಗೆಟ್ಟಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸ್ತಾ ಇಲ್ಲ. ಮಾನ್ಯ ಶಾಸಕರಲ್ಲಿ ನಾನು ವಿನಂತಿ ಮಾಡೋದು ಏನಂದರೆ, ಈಗಾಗಲೇ ನಮ್ಮ ದೇವಸ್ಥಾನ ಹದಗೆಟ್ಟೋಗಿದೆ, ಸೋರ್ತಾ ಇದೆ. ನೀವು ಈ ದೇವಸ್ಥಾನಕ್ಕೆ ಬಂದಿದ್ದೀರಾ, ದರ್ಶನ ಮಾಡಿದ್ದೀರಾ, ಎಲ್ಲ ರಾಜಕೀಯ ನಾಯಕರು ಈ ದೇವಸ್ಥಾನಕ್ಕೆ ಬರ್ತಾರೆ, ದರ್ಶನ ಮಾಡ್ತಾರೆ, ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಿಲ್ಲ. ದಯವಿಟ್ಟು ನಮ್ಮ ದೇವಸ್ಥಾನ ಉಳಿಸ್ಕೊಡಿ ಅನ್ನೋಂಥ ಒಂದು ಮಾತನ್ನು ನಮ್ಮ ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ. ಅಷ್ಟೇ ಅಲ್ಲ, ನಮ್ಮ ದೇವಸ್ಥಾನದ ಲಕ್ಷಾಂತರ ರೂಪಾಯಿ ಹಣ ಬರ್ತದೆ ಉಂಡಿಗೆ, ಅದನ್ನು ಕೂಡ ಸರ್ಕಾರ ಪರಿಧಿಗೆ ತಗೊಳ್ತದೆ. ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಮಾಡ್ತಾಯಿಲ್ಲ. ಮುಜರಾಯಿ ಇಲಾಖೆಯವರು ದಯವಿಟ್ಟು ನಮ್ಮ ದೇವಸ್ಥಾನದ ಕಡೆ ಗಮನ ಹರಿಸ್ಬೇಕು. ಪ್ರತ್ಯೇಕವಾಗಿ ನಮ್ಮ ಶಾಸಕರಲ್ಲಿ ವಿನಂತಿ ಮಾಡೋದೇನೆಂದರೆ, ನಮ್ಮ ದೇವಸ್ಥಾನ ಈಗಾಗಲೇ ಸೋರ್ತಾ ಇದೆ, ಸೋರಿ ಭಕ್ತಾದಿಗಳಿಗೆ ತೊಂದರೆ ಆಗ್ತಾ ಇದೆ. ದಯವಿಟ್ಟು ನಮ್ಮ ದೇವಸ್ಥಾನ ಉಳಿಸ್ಕೊಡಿ ಅನ್ನೋ ಮಾತನ್ನು ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ. ದೇವಸ್ಥಾನ ಗರ್ಭಗುಡಿಯಿಂದ ಹಿಡಿದು ಇಲ್ಲಿವರೆಗೂ ನಮ್ಮ ಎಂಟು ದೇವಸ್ಥಾನ ಎಂಟ್ರೆನ್ಸ್ವರೆಗೂ ಸೋರ್ತಾನೇ ಇದೆ. ಭಕ್ತಾದಿಗಳು ನಿಂತ್ಕೊಳ್ಳೋದಕ್ಕೆ ತೊಂದರೆ ಆಗ್ತಾಯಿದೆ, ಬರೋದಕ್ಕೆ ಜಾರ್ ಬೀಳೋ ಪರಿಸ್ಥಿತಿ ಇದೆ. ದಯವಿಟ್ಟು ತಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ತಮ್ಮದೇ ಅನುದಾನದಲ್ಲಿ ದೇವಸ್ಥಾನನ ನಮಗೆ ಉಳಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತಾಯಿದ್ದೀನಿ.